ರಾಯಚೂರಿನಲ್ಲಿ ಪುನೀತ್ ಪುತ್ತಳಿ ಮೆರವಣಿಗೆ ವೇಳೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರನ ಹೈಡ್ರಾಮಾ ನಡೆದಿದೆ. ಇದಕ್ಕೆ ಸಂಬಂಧಿಸಿದಂತಹ ಮತ್ತಷ್ಟು ವಿಡಿಯೋಗಳು ಲಭ್ಯ ಆಗ್ತಾ ಇದೆ. ಪೊಲೀಸರಿಗೆ ಆವಾಜ್ ಹಾಕಿ ಶಾಸಕನ ಪುತ್ರ ಅಭಿಷೇಕ್ ನಾಡಗೌಡ ದರ್ಪ ಮೆರೆದಿದ್ದಾನೆ. ಗಲಾಟೆ ಬಳಿಕ ಅಭಿಷೇಕ್ ಅನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಈ ರಾಜಕಾರಣಿಗಳ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಎಷ್ಟು ಇರುತ್ತೆ ಗೊತ್ತಾ? ದರ್ಪ, ಕೊಬ್ಬು, ಅವರೇ ಎಂ ಎಲ್ ಎ ಥರ ಆವಾಸ ಆಗ್ತಾರೆ. ಅಲ್ಲ, ಎಂ ಎಲ್ ಎ ಥರ ಅವರೇ ಆ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿದ್ದಾರೆ. ಚೇಲಾಗಳು, ಮಕ್ಕಳು ನೋಡಿ, ಪೊಲೀಸ್ ಹೆಂಗೆ ಆವಾಜ್ ಹಾಕಿದ್ದಾರೆ ಪಿ ಎಸ್ ಐಗೆ. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ 5 ನಿಮಿಷ ಯೂನಿಫಾರ್ಮ್ ಬಿಚ್ಚಿ ಬಾ, ನಾವು ರಾಜಕೀಯನೆ ಮಾಡಿದ್ದು, ಕೈಗೆ ಬಳೆ ತೊಟ್ಟಿಲ್ಲ ಅಂತ ಹೇಳಿದ್ದಾನೆ. ಸಿಂಧನೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಮಣಿಕಂಠಗೆ ಈಗ ಎಂ ಎಲ್ ಎ ಪುತ್ರ ಅಭಿಷೇಕ್ ನಾಡಗೌಡ ಆವಾಜ್ ಹಾಕಿದ್ದಾನೆ. ನೋಡಿ ಏನ್ರಿ ಅದು ಮಾತು ನಿಮ್ದು? ನಿಮ್ಮ ತಂದೆ ಬಹಳ ಸಜ್ಜನ ರಾಜಕಾರಣಿ ಎಂ ಪಿ, ಇವರು ನಾಡಗೌಡ ಸರಳ ಸಜ್ಜನಕ್ಕೆ ರಾಜಕಾರಣಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಮಗ ನೋಡಿದ್ರೆ ಹಿಂಗೆ. ಅಲ್ಲ, ಏನ್ ಗೂಂಡಾಗಿರಿ ಮಾಡ್ತಾ ಇದ್ರ ಅಲ್ಲಿ ಕ್ಷೇತ್ರದಲ್ಲಿ ಪೊಲೀಸರಿಗೆ? ಹಿಂಗಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗ್ರಿ? ಆ ಪದ ಬಳಕೆ ನೋಡಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ 5 ನಿಮಿಷ ಯೂನಿಫಾರ್ಮ್ ಬಿಚ್ಚು ಬಾ. ಆಯ್ತು ಹೋಗಿ ಮಣಿಕಂಠ, ಯೂನಿಫಾರ್ಮ್ ಬಿಚ್ಚು ಹೋಗಿ ನೋಡೋಣ ಏನ್ ಮಾಡ್ತಾರ, ಕೊಲೆ ಮಾಡ್ತಾರ? ಏನ್ರಿ ಪದ ಬಳಕೆ ಅದು? ವಾಪಸ್ ನಿಮಗೆ ಹಾಕಿದ್ರೆ ಆವಾಜ್, ನಿಮ್ಮ ಅಧಿಕಾರಾವಧಿ ಅದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಶಾಶ್ವತ ಅಲ್ಲ. ಅವ್ರು 60 ವರ್ಷ ಇರೋರ ಸೇವೆಯಲ್ಲಿ, ಸರ್ಕಾರಿ ಅಧಿಕಾರಿ ಯೂನಿಫಾರ್ಮ್ ಅಲ್ಲಿದ್ದಾರೆ, ಆ ಕೊಡುವಂಥ ಗೌರವ ಹೇಗೆ ಕೊಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಈ ಪುಡಿ ರೌಡಿಗಳು ಇರ್ತಾರಲ್ವಾ, ಆ ಪುಂಡ್ರಿ ಇರ್ತಾರಲ್ವಾ, ಅವ್ರ ಥರ ವರ್ತನೆ ಮಾಡ್ತಾ ಇದ್ದೀರಾ? ನಾವು ರಾಜಕೀಯ ಮಾಡಿದ್ರೆ ಬಳಿಕ ನಾವು ರಾಜಕೀಯ ಮಾಡಿದ್ರೆ ಬಳಿಕ ನೋಡಿ ಯಾವ ರೀತಿ ಶಾಸಕ ವೆಂಕಟರಾವ್ ಮಗ, ವೆಂಕಟರಾವ್ ನಾಡಗೌಡ ಇದ್ರಲ್ಲ ಸಿಂಧನೂರು ಜೆ ಡಿ ಎಸ್ ಎಮ್ ಎಲ್ ಎ, ಅವ್ರ ಮಗ ಇವನು ಅಭಿಷೇಕ್ ನಾಡಗೌಡ. ನಾನು ಮಾಡೋ ಕೆಲಸ ಸಮಾಜಕ್ಕೆ ಆಗಲ್ಲಪ್ಪ, ಏನೇ ಆಗಲಿ ಅದು, ಅದನ್ನು ಕೂಲಂಕುಷವಾಗಿ ಕೂತ್ಕೊಂಡು ಬಗೆಹರಿಸ್ಕೋಬೋದಾಗಿತ್ತು. ಆದರೆ ಅಲ್ಲಿ ಹದ್ದು ಮೀರಿದ ವರ್ತನೆ ಇದೆ ಅಲ್ವಾ? ಅಲ್ಲಿ ಕಾಕಿ ತೊಟ್ಟಂಥ ಪೊಲೀಸರಿಗೆ ಇಷ್ಟು ಆವಾಜ್ಗಳು ಹಾಕ್ತಾರೆ ಕ್ಷೇತ್ರದಲ್ಲಿ ಅಂತಂದೆ, ಇನ್ನು ಓಟ್ ಕೊಟ್ಟು ಜನಸಾಮಾನ್ಯರ ಮೇಲೆ ಎಷ್ಟು ದರ್ಪ ಮಾಡಬಾರ್ದು ಇವರು ಅಂತ ನಮಗೆ ಇಮ್ಯಾಜಿನೇಷನ್ ಬರ್ತಾ ಇದೆ. ಆ ಲ್ಯಾಂಗ್ವೇಜ್ ನೋಡ್ರಿ, ಅವರ ಸೌಜನ್ಯ ತೋರಿಸ್ತಾ ಇದೆ ಅದು. ನಿಮ್ಮ ತಂದೆ ಕುರ್ಚಿ ಶಾಶ್ವತ ಅಲ್ಲ, ಅಥವಾ ನಿಮ್ಮ ರಾಜಕೀಯ ದರ್ಪಗಳು ಇವೆಲ್ಲ ಮಾಡ್ತಾ ಇದ್ದಾರಲ್ಲ ಆ ಕ್ಷೇತ್ರದಲ್ಲಿ. ಅಲ್ಲ, ಸರ್ಕಾರಿ ಸೇವೆಯಲ್ಲಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾತನಾಡುವಂತಹ ಮಾತಾ ಇದು? ಓಕೆ, ಮಣಿಕಂಠ ಅವರು ಯೂನಿಫಾರ್ಮ್ ಅನ್ನ ಬಿಚ್ಚಿ ಬರ್ತಾರೆ, ವಿತೌಟ್ ಯೂನಿಫಾರ್ಮ್ ಬರ್ತಾರೆ, ಏನ್ ಮಾಡ್ತೀರಿ? ಏನ್ ಬೆದರಿಕೆ ಹಾಕ್ತಿದ್ದಾರೆ ಕ್ಷೇತ್ರದಲ್ಲಿ? ಏನಿದು ರಿಪಬ್ಲಿಕ್ ಸಿಂಧನೂರು ಅಂತ ಮಾಡ್ಕೊಂಡಿದ್ದೀರಾ? ನಿಮ್ಮ ತಂದೆಯವರು ಆಗಿಲ್ಲ, ಎಲ್ಲರೂ ಬಹಳ ಗೌರವದಿಂದ ಕಾಣ್ತಾರೆ, ಯಾಕಂದ್ರೆ ನಾವು ಸದನದಲ್ಲಿ ಬಹಳ ಗಮನಿಸಿದ್ದೇವೆ. ಮೇಡಮ್ ಶೀಲಾ ಮೆಮೋರಿ.
ಅವರಿಗೆ ಯಾರಂತ ನೋಡಲಿಲ್ಲ ಅಮ್ಮ, ನಿಮ್ಮವರೇ ರೆಕಾರ್ಡ್ ಮಾಡ್ಯಾರ, ನಿಮ್ಮವ್ರು ಯಾರಿಗೆ ಕೇಳ್ರಿ ಸರ್, ಮಾಡಲ್ ಕೇಳಿಲ್ಲ ಬೈದ ನಂತ ಫೋನ್ ನಾವು ರೆಕಾರ್ಡ್ ನಿಮ್ಮವರೇ ಬೇಕಾಯ್ತು ಚೆಕ್ ಮಾಡಿ. ಪೊಲೀಸ್ ಅಂತ